ನಿನ್ನ ಕೈಗೆ ಹತ್ತು ತೊಲೆ ಬೆಳ್ಳಿಯ ಬಂಗಾರದ ಕಡಗವನ್ನು ಹಾಕುತ್ತೀನಿ ಆದರೆ ನೀನು ನನ್ನ ಬಲಗೈ ಬಂಟನಾಗಿ ನನ್ನ ಮನೆ ಹಾಳಾಗಬೇಕು ಇವು ಮೂರು ಕಂಡೀಷನ್ಗೆ ಒಪ್ಪುವುದಾದರೆ ಮಾತ್ರ ಈ ಮೂರು ಮಾತಿಗೆ ನಾನು ಒಪ್ಪುವುದಾದರೆ ನಂದು ಒಂದೇ ಒಂದು ಕಂಡೀಷನ್ಗೆ ನೀನು ಒಪ್ಪಬೇಕು ಓಕೆ ಅದೇನಂತ ಬಿಡಿಸಿ ಹೇಳ ನೋಡು ಸರ್ಕಾರ ನೀನು ನನಗೆ ಕೊಡುತ್ತಿರುವಂತ ಹತ್ತು ಎಕರೆ ಹೊಲ ನಾನು ನಿನಗೆ ಕೊಡುತ್ತೇನೆ ಊರ ತಡಿ ಎಂದು ಊರಲ್ಲಿ ಒಂದು ಇರಲಿಕ್ಕೆ ನಿನಗೆ ಮನೆಯನ್ನು ಕೊಡುತ್ತೇನೆ ನಿನ್ನ ಕೈಗೆ ಹತ್ತು ತಡಿ ಚಿನ್ನದ ಕಡೆಯನ್ನೇ ಮಾರಿಸಿ ಹಾಕುತ್ತೇನೆ ನೀನು ನಿನ್ನ ಮನೆ ಹಾಳಾಗಿ ಇರೋದು ಬೇಡ ಒಂದೇ ಒಂದು ದಿವಸ ನನ್ನ ಮನೆಯ ನನ್ನ ಎತ್ತಿನ ಸಗಣ ಬಳದು ಕಸ ಬಳದು ತಿಪ್ಪಿಗೆ ಚಲ್ಲಿ ಬಂದು ಬಿಟ್ಟರೆ ಅಷ್ಟೇ ಈ ನಾಳನ್ನೇ ಆಳುವ ಈ ಸರ್ಕಾರನಿಗೆ ನಿನ್ನ ಬಳಿ ಸಗಣ ಬಳಿ ಅಂತ ಹೇಳ್ತೀಯನಲ್ಲಿ ಮಾತನಾಡು ಈ ನಾಡನಾಡುವ ಸೌಕರ ನೀನಾಗಿರಬಹುದು ನಿಮ್ಮಂತ ಗುಂಡ ರೋಗಿಗಳನ್ನು ಒತ್ತಾಡುವ ಕ್ರಾಂತಿ ನಿರಾಳ ನಾನಿದ್ದೇನೆ ನಾಡಿನ ಕೈತು ಮೂರಕ್ಷರದ ಅರ್ಥ ನಿನಗಿದ್ದು ತಿಳಿದಿಲ್ಲ ಈ ದೇವೇಗೌಡ ಕೈಯಿಟ್ಟನೆಂದರೆ ಬೆಳೆಯೋದು ಭೂಮಿ ಕೈಯತ್ತಲು ನಡಗೋದು ಆ ಬಾನು ನನ್ನ ಕೋಪ ಎಂಬವರು ನೇತ್ರದಲ್ಲಿ ನೋಡಿದರೆ ಹತ್ತು ಬೂದಿಯಾಗುವರು ನಿನ್ನಂತಹ ವೀರರು ಅಂದಾಗ ಶರಣಾಗಿ ಹೋಗು ಇಲ್ಲಿಂದ ಇಲ್ಲದಿದ್ದರೆ ಈ ನಿನ್ನ ದೇಹ ಏಕಮಾರು ದೋತು ಕೂಡ ಆಗುವುದು ಖಂಡಿತ ಈ ಕ್ರಾಂತಿ ಎದೆ ತಟ್ಟಲು ಈ ಗಂಡು ಒಂದು ಸಲ ಎದೆ ಮುಟ್ಟಿ ತೊಲೆ ತಟ್ಟಿ ಇದ್ದರೆ ಸತ್ತಿನ ಶಬ್ದಕ್ಕೆ ಇಡೀ ಗುಡಿ ಗುಂಡವ ಕೂಡ ನಿನ್ನ ಕುಲ ತರ್ಪಲ ನಡಗಿ ಹೋಗ ನನ್ನ ಮುಂದೆ ಹೇಳಬೇಡ ಹರಿಹರಿ ಎಂದು ಸತ್ತು ಹೋದ ಆ ಹಿರಿಯನ ಕೇಶಪ್ಪ ಕಪ್ಪಕ್ಕ ಹರಿಕತ್ತಿ ನನ್ನ ಮುಂದೆ ಹೇಳಬೇಡ ಆ ಹರಿಕತ್ತಿಯನ್ನು ನೀನು ಮರೆತು ಮಾತನಾಡಿದ್ದಾದರೆ ನಿನ್ನ ಸಾವು ನಿನ್ನ ಬೆನ್ನಿಂದೆ ಕಟ್ಟಿಟ್ಟ ಬುದ್ಧಿ ನೋಡು ಇವನು ಮರಣವನ್ನು ನಕ್ಕಲು ಈಗಿನ ಅಪಮಾನದ ಹಿಂದೆ ನಿನಗೆ ನಿಂತಿದೆ ಯಮದಾರಿ ಎಂದು ನೀನು ಗೌರವ ಮಾತನ್ನು ತಿರಸ್ಕರಿಸಿ ನಿನಗೆ ಸಿಗೋದು ನಿನ್ನ ತಂದೆ ಅಂತ ಹೊಸದನ್ನು ಸಾಯಲು ದಾರಿ ಮಗಳೇ ಅವರಂತೆಯೇ ಸಿಕ್ಕಲ್ಲಿ ಸಾಯ್ಬೇಡವಾ
ನಮ್ಮ ಗೂಡಗ ಮೆಂತ ಕೇಳಿದ್ರೆ ಎಲ್ಲರೂ ನಮ್ಮ ವೈರಿ ಎಲ್ಲ ಹೋಗಿ ಕೆಳಗಿನ ಕೋಟ ಹಾಕಿದ್ದ ಅಂತಾದ್ರಾಗ ನೀನು ಸ್ವಲ್ಪ ನೋಡಿಕೊಂಡು ವೈಪು ಬಂದು ಬಿಡಲೆ ತರಾತುರಿ अपाय मदलु उपायदि माडबेकु क्रांतिवीरन केलसवन्नु ತುಳಿಸಿಕೊಂಡು ಹಾವಂತೀರಾ ಅರ್ಗಾವಿ ತಾವಿದೆ ಬನ್ನಿರಿ ಹೋಗೋಣ ಕಲಾವಿದರು ಕಲ್ವಳಪ್ಪ ತಳವಾರ 2008 ಇಶ್ವಾಗ ಸರ್ಕಾರದ ಹುಲಿ ನಾಟಕಂತ ಗುಮಾಸ್ತನ ಪಾತ್ರ ಮಾಡಿದ್ರು ನಾ ತಳನಾಯಕನ ಪಾತ್ರ ಮಾಡಿದ್ನಿ ಇವರು ನಮಗೆ ಕಾಣಿಕೆಯಾಗಿ ನೀಡುತ್ತಾರೆ ಅವರಿಗೆ ಕನ್ನಮ್ಮದೇವಿ ದುರ್ಗಾದೇವಿ ಅಷ್ಟೇಶ್ವರಿ ಶ್ರೀ ಸಂಪತ್ ಕೊಡ ಕಾಪಾಡಲಿ ಅಂತ ಹೇಳಿ ಈ ಹಣವನ್ನು ಸ್ವೀಕಾರ ಮಾಡ್ತೀನಿ ಅದೇ ರೀತಿಯಾಗಿ ಯಾವ ನಮ್ಮ ಸೋದರ ಮಾವನಂತವರು ಏನ ನಮ್ಮ ಅಲ್ಪಸಿರನ್ನು ಕಂಡು 101 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅವರು 2002 ಇಸ್ವಿದಾಗ ಹೈಸ್ ಪಾತ್ರ ಮಾಡಿದ್ರು ಅಂತವರ ಮಾರುತಿ ಯಮನಪ್ಪ ಹೊಚ್ಚನ್ ಅವರು ಇವರು ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಕೂಡ ನಮಸ್ಕಾರವನ್ನು ಮಾಡಿ ಈ ರೂಪಾಯಿ ಸ್ವೀಕಾರ ಮಾಡ್ತೀವಿ ನಮ್ಮ ಮಾವನಂದ್ರ ಕಿಲೋಳಪ್ಪ ತಳವಾರ ಅಂತ ನಮ್ಮ ನಿಮ್ಮಲ್ಲಿ 2 ಸಲ ನಾಟಕನ ಕಲಾ ಪ್ರೋತ್ಸಾಹಿಸಿದ್ರು ಈ ಸಲ ಬಿಟ್ಟು ಮಾಡೋದು ನಮಗೂ ಒಂದು ಸ್ವಲ್ಪ ಇದನಿಸ್ತು ಆದ್ರೂ ಪ್ರೋತ್ಸಾಹ ಕೊಟ್ಟಿದ್ರು ನಮಗೆ ಒಂದು 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ರು ತುಂಬಾ ಹೃದಯ ಆಗಿದೆ ನಮ್ಮ ಮಾವನಾದಂತವರು ಸೋದರ ಮಾವನಾದಂತವರು ಹೆಣ್ಣು ಕೊಟ್ಟ ಮಾವನವರು ಒಂದು ಕಣ್ಣು ಕೊಟ್ಟಂತ ದೇವರ ಅಂತ ಹೇಳ್ತಾರೆ ಸುಳ್ಳಲ್ಲದ ಈ ಕಲೆಯನ್ನು ಕಂಡ ಏಳು ತೊಲಿ ಬೆಳ್ಳಿ ಕರೆಯನ್ನ ನನ್ನ ಕೈಗೆ ಹಾಕಿದಾರ ಅವರಿಗೆ ಕೂಡ ಆ ತಾಯಿ ಕನ್ನಮ್ಮ ದೇವಿ ದುರ್ಗಾ ದೇವಿ ಸದಾಕಾಲ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಬೇಡಿಕೊಳ್ಳುತ್ತೇನೆ
ಕಪಾರು